ಮಜಾ ಅಂದರೆ ಗೋವಾದ ಚುನಾವಣೆ ಫಲಿತಾಂಶ ಬರೋದಕ್ಕೆ ಮುಂಚೆನೇ ಕರ್ನಾಟಕದಿಂದ ಕೆಲವರು ವಿಶೇಷ ವಿಮಾನ ತೆಗೆದುಕೊಂಡು ಬಂದಿದ್ರು. ಇನ್ನೂ ಏನು ಅಂದರೆ ಫಲಿತಾಂಶಕ್ಕೆ ಮುಂಚೆನೇ ರಾಜ್ಯಪಾಲರ ಸಮಯವನ್ನು ನಿಗದಿ ಮಾಡಿಬಿಟ್ಟಿದ್ರು. ನಾವು 3 ಗಂಟೆಗೆ ಬರ್ತೀವಿ, ನಿಮ್ಮ ಭೇಟಿಗೆ ಅವಕಾಶ ಕೊಡಬೇಕು ಮತ್ತು ನಾವು ಯಾವ ಉದ್ದೇಶಕ್ಕೆ ಬರ್ತೀವಿ, ರಾಜ್ಯಪಾಲರ ಹತ್ರ ಹೋಗಬೇಕು ಅಂದ್ರೆ ಉದ್ದೇಶವನ್ನು ತಿಳಿಸ್ಬೇಕಾಗತ್ತೆ. ಸರ್ಕಾರ ರಚಿಸುವ ಉದ್ದೇಶದಿಂದ ನಾವು ಶಾಸಕರನ್ನು ಒಳಗೊಂಡ ಪತ್ರದೊಂದಿಗೆ ಬರ್ತೀವಿ ಅಂತ ಹಾಕಿದ್ರು ಕಾಂಗ್ರೆಸ್ ಪಾರ್ಟಿ. ಗೋವಾದಲ್ಲಿ ಸಿಕ್ಕಿದ್ರು, ಬಂದ ದಾರಿಗೆ ಸುಂಕ ಇಲ್ದಂಗೆ ವಾಪಸ್ ಬರಬೇಕಾಯ್ತು. ಈ ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಬೇಕಾದಿಲ್ಲ ಅಂತಾರಲ್ಲ, ಹಂಗಾಗಿ ಜಗತ್ತಿಗೆಲ್ಲ ಗೊತ್ತಿರೋ ವಿಷಯಕ್ಕೆ ಹೆಸರು ಹೇಳಬೇಕಾಗಿಲ್ಲ ನಾನು. ಅಕಸ್ಮಾತ್ ಹೆಸರು ಹೇಳಿದ್ರೆ ನನ್ನ ಹೆಸರಿಂದಲೇ ಪ್ರಚಾರ ಪಡ್ಕೊಳ್ತಾರೆ ಅಂತ ಅದೊಂದು ರೀತಿ ಅವರಿಗೆ ಭಾವನೆ ಇದೆ. ಹಂಗಾಗಿ ನಾನು ಹೇಳಬೇಕಾಗಿಲ್ಲ, ಹಂಗಾಗಿ ನಾನು ಹೇಳಕ್ಕೆ ಹೋಗಲ್ಲ. ಬಂದ ದಾರಿಗೆ ಸುಂಕ ಇಲ್ದಂಗೆ ಬರಬೇಕಾಯ್ತು. ಇಲ್ಲೂ ಕೆಲವರು ಕಾಂಗ್ರೆಸ್ನವರು ಮುಂದೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಕೆಲವರು ಹೊಸ ಪಂಚೆ ಶರ್ಟು ಶಲ್ಯ ತಂದು ಇಟ್ಕೊಂಡಿದ್ರೆ, ಇನ್ನು ಕೆಲವರು ಸೂಟು ಬಿಟ್ಟು ಹೊಲಿಸ್ಕೊಂಬಿಟ್ಟಿದ್ದಾರೆ, ಕೆಲವರು ಪೋರ್ಟ್ಫೋಲಿಯೋವನ್ನು ನಿಗದಿ ಮಾಡ್ಕೊಂಬಿಟ್ಟಿದ್ದಾರೆ. ಪೋರ್ಟ್ಫೋಲಿಯೋಕ್ಕೆ ವ್ಯವಹಾರನೂ ಕುದುರಿಸ್ಕೊಂಬಿಟ್ಟಿದ್ದಾರೆ. ನೋಡಿ, ಇದು ಬಂದರೆ ಹಿಂಗೆ, ನೀ ನನ್ನ ಕಡೆ ಇದ್ರೆ ಈ ಪೋರ್ಟ್ಫೋಲಿಯೋ ಅಲ್ಲಿ, ಇಲ್ಲಾಂದರೆ ತೀರ್ಮಾನ ಮಾಡ್ಕೊಂಬಿಡಿ ಈಗಲೇ ಅನ್ನುವಂಥ. ನಾನು ಮುಗಿಸ್ತೀನಿ. ಆಮೇಲೆ ಪ್ರಶ್ನೆ ಕೇಳಿ, ನಾನು ಹೇಳಿದ್ರೆ ಈಗ ನನ್ನ ಪತ್ರಿಕಾಗೋಷ್ಠಿ ಮುಗಿಸ್ತೀನಿ, ಆಮೇಲೆ ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ಆಮೇಲೆ ಈ ಹೋಲಿಸ್ಕೊಂಬಿಟ್ಟಿದ್ದಾರೆ, ಗೋವಾದಲ್ಲಿ ಏನಾಯಿತೋ, ಉತ್ತರ ಪ್ರದೇಶದಲ್ಲಿ ಏನಾಯಿತೋ, ಉತ್ತರಾಖಂಡಲ್ಲಿ ಏನಾಯಿತೋ, ಮಣಿಪುರದಲ್ಲಿ ಏನಾಯಿತೋ, ಪಂಜಾಬಲ್ಲಿ ಏನಾಯಿತೋ, ಅದೇ ಇಲ್ಲಿಗೂ ಆಗತ್ತೆ ಅನ್ನೋ ಮಾತನ್ನು ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ನೀವು ಹೆಸರು ಹೇಳಬೇಕು ಅಂತಿದ್ರಲ್ಲ, ಒಬ್ಬರದಾದರೆ ಹೇಳ್ಬೋದಿತ್ತು, ವೋಟರ್ ಲಿಸ್ಟ್ ಅಷ್ಟೇ ಉದ್ದ ಇದೆ. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಆ ಥರ ಕಾಂಗ್ರೆಸ್ನವ್ರು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಒಡೆದಾಳ್ತಕ್ಕಂಥ ರಾಜಕಾರಣ ನಡೆಯೋದಿಲ್ಲ, ಮತೀವಾದದ ರಾಜಕಾರಣ ನಡೆಯೋದಿಲ್ಲ, ನೀತಿ ಇಲ್ಲದ ರಾಜಕಾರಣ ನಡೆಯೋದಿಲ್ಲ, ಅಭಿವೃದ್ಧಿಹೀನ ರಾಜಕಾರಣ ನಡೆಯೋದಿಲ್ಲ.